ಇನ್ನು ಇಂದು ಗೌರಿ ಲಂಕೇಶ್ 56ನೇ ಹುಟ್ಟುಹಬ್ಬದ ಪ್ರಯುಕ್ತ ಸಹೋದರ ಇಂದ್ರಜಿತ್ ಲಂಕೇಶ್ ಚಾಮರಾಜಪೇಟೆ ರುದ್ರಭೂಮಿಯಲ್ಲಿರುವ ಗೌರಿ ಲಂಕೇಶ್ ಸಮಾಧಿಗೆ ಭೇಟಿ ನೀಡಿದರು. ಪತ್ನಿ ಅರ್ಪಿತಾರೊಂದಿಗೆ ಭೇಟಿ ಕೊಟ್ಟ ಇಂದ್ರಜಿತ್ ಲಂಕೇಶ್ ಸಮಾಧಿ ಬಳಿ ಗೌರಿ ಲಂಕೇಶ್ ಅವರ ಫೋಟೋ ಇಟ್ಟು ಹೂವಿನ ಹಾರ ಹಾಕಿ ನಮನ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಇಂದ್ರಜಿತ್ ಲಂಕೇಶ್, ಹತ್ಯೆ ನಡೆದು 4 ತಿಂಗಳು ಕಳೆದರೂ ಆರೋಪಿಗಳು ಇನ್ನೂ ಸಿಕ್ಕಿಲ್ಲ, ಸರ್ಕಾರದ ಮೇಲೆ ನಂಬಿಕೆಯೇ ಹೊರಟು ಹೋಗಿದೆ, ಗೌರಿ ಹತ್ಯೆ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಅಂತ ಆಗ್ರಹಿಸಿದರು. ಎಸ್, ಇದು ಚಾಮರಾಜಪೇಟೆಯಲ್ಲಿರತಕ್ಕಂತಹ ಗೌರಿಯವರ ಸಮಾಧಿಯ ಬಳಿ ಇಂದ್ರಜಿತ್ ಲಂಕೇಶ್ ಕ್ಯಾಂಡಲ್ಗಳನ್ನು ಹಚ್ಚಿ ನಮನವನ್ನು ಸಲ್ಲಿಸ್ತಾ ಇರುವಂತಹ ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇರುವಂಥದ್ದು. ಗೌರಿಯವರ ಫೋಟೋವನ್ನು ಇಟ್ಟು ಗೌರಿ ಫೋಟೋದ ಮುಂದೆ ಕ್ಯಾಂಡಲ್ ಹಚ್ಚಿ ಆ ಮೂಲಕ ಗೌರಿಯವರ 56ನೇ ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ ನಮನವನ್ನು ಸಲ್ಲಿಸಿರ್ತಕ್ಕಂತಹ ಇಂದ್ರಜಿತ್ ಲಂಕೇಶ್ ಅವರು ತಮ್ಮ ಸ್ನೇಹಿತರ ಜೊತೆಗೆ, ಹಾಗೆಯೇ ತಮ್ಮ ಫ್ಯಾಮಿಲಿ ಜೊತೆ ಕೂಡ ಬಂದಿದ್ದರು. ಪತ್ನಿ ಅರ್ಪಿತಾ ಅವರ ಜೊತೆಗೆ ಬಂದಿದ್ದಂತಹ ಇಂದ್ರಜಿತ್ ಲಂಕೇಶ್ ಅಲ್ಲಿ ಗೌರಿ ಲಂಕೇಶ್ ಅವರ ಸಮಾಧಿಯ ಮುಂಭಾಗದಲ್ಲಿ ಮೊಂಬತ್ತಿಯನ್ನು ಹಚ್ಚಿ ನಮನವನ್ನು ಸಲ್ಲಿಸಿದರು. ಇವತ್ತು ಗೌರಿ ಹುಟ್ಟುಹಬ್ಬ, ಇವತ್ತು ಆಲ್ಮೋಸ್ಟ್ 5 ತಿಂಗಳು ಆಗ್ತಾ ಬಂತು. ತನಿಖೆ ನಿಂತು ನೀರಾಗಿದೆ. ರಾಜಕೀಯವಾಗಿ ಎಲ್ಲೋ ಒಂದು ಕಡೆ ಒಂದೇ ಆ್ಯಂಗಲಲ್ಲಿ ನಡೀತಾ ಇದೆ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಎಲ್ಲೋ ಒಂದು ಕಡೆ ಹೋಪ್ ಇತ್ತು, ನಿರೀಕ್ಷೆ ಇತ್ತು, ಕೊಲೆಗಾರರು ಸಿಗ್ತಾರೆ, ಯಾಕೆ ಮಾಡಿದ್ದಾರೆ ಕೊಲೆನ ಗೌರಿದು ಅಂತ ಗೊತ್ತಾಗುತ್ತೆ ಅಂತ ಕಾಯ್ತಾ ಇದ್ವಿ, ನಾನಾಗಲಿ ನಮ್ಮ ತಾಯಿ ಆಗಲಿ ನಮ್ಮ ಅಕ್ಕ ಆಗಲಿ. ಇವತ್ತು ನಿರ್ಧಾರ ತೊಗೊಂಡಿದ್ದೀನಿ, ನಮ್ಮ ವಕೀಲವ್ರ ಜೊತೆ ಮಾತಾಡಿದ್ದೀನಿ. ಅತಿ ಶೀಘ್ರದಲ್ಲೇ ಹೈಕೋರ್ಟ್ ಮೆಟ್ಲತ್ತಿ ಮಾನ್ಯ ನ್ಯಾಯಾಧೀಶರಿಗೆ ಒಂದು CBI ತನಿಖೆಗೆ ಕೇಳ್ಕೊತಾ ಇದ್ದೀನಿ. ಯಾಕೆಂತಂದರೆ ಈ 5 ತಿಂಗಳು SIT ಅವರ ಕೆಲಸ ಅವ್ರು ಮಾಡಿದ್ದಾರೆ, ಅದು ಎಲ್ಲೋ ಒಂದು ಪೊಲಿಟಿಕಲ್ ಪ್ರೆಷರ್ಸಿಂದ ಒಂದೇ ಆ್ಯಂಗಲಲ್ಲಿ ಇನ್ವೆಸ್ಟಿಗೇಷನ್ ಹೋಗ್ತಾ ಇದೆ ಅಂತ ನನಗನ್ಸುತ್ತೆ. ಅದಕ್ಕೆ ಎಲ್ಲ ಆ್ಯಂಗಲ್ಸಲ್ಲೂ ಇನ್ವೆಸ್ಟಿಗೇಟ್ ಮಾಡಬೇಕು, ನಿಜವಾದ ಕೊಲೆಗಾರನ ನಿಜವಾದ ಕಾರಣಗಳನ್ನ ಹುಡುಕಬೇಕು ಅಂತ ನಾನು ಈ ಒಂದು ನಿರ್ಧಾರ ತಗೊಂಡಿದ್ದೀನಿ.